ದಾವೀದನಿಗೆ ಬಹಳವಾಗಿ ಬೇಸರಗೊಳಿಸಿ ವೇದನೆಗೊಳಿಸಿ ಕಾಡಿಸಿರುವಂತಹ ಜೀವಿತದ ಮೇಲೆ ವಿರಕ್ತಿ ಹುಟ್ಟಿಸಿರುವ ಅವನ ಭಯಂಕರವಾದ ಒಬ್ಬ ಶತ್ರು ಸತ್ತಾಗ ಎಷ್ಟೋ ಅತ್ತಪ್ರಿಯರೇ ಬೈಬಲ್ ಹೇಳುತ್ತದೆ ನಿನ್ನ ಶತ್ರು ಹಸುವೆಯಿಂದ ನಿನ್ನ ಬಳಿಗೆ ಬರುವುದಾದರೆ ಅವನಿಗೆ ಅನ್ನಾ ಹಾಕು ದಾವೀದನು ಅಂತಹ ಮನಸ್ತತ್ವವುಳ್ಳವನಾಗಿದ್ದಾನೆ ಇನ್ನಷ್ಟು ಹೆಚ್ಚಾಗಿ ದಾವಿದನ ಒಳ್ಳೆಯತನ ತಿಳಿದುಕೊಳ್ಳಲು ಇಚ್ಛೈಸುವುದಾದರೆ ಎರಡನೇ ಸಾಮುವೆಲ ಐದನೇ ಅಧ್ಯಾಯ ವಚನ ಐದು ಆರು ಬೇಕಾದರೆ ನೀವು ನೋಡಿ ಸೌಲನ ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದವರನ್ನು ಸನ್ಮಾನಿಸಿದ ಪ್ರಿಯರೇ ಸ್ವಾಮಿಗಳೇ ಸೌಲನ ಶವವನ್ನು ನೀವು ಸಮಾಧಿ ಮಾಡಿದೀರಿ ಸೌಲನ ಅಂತಿಮ ಯಾತ್ರೆಯ ಕ್ರಿಯೆಯನ್ನು ನೀವು ನಡೆಸಿದೀರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿ ಸೌಲನ ಶವವನ್ನು ಭದ್ರಪಡಿಸಿರುವಂತಹ ಸಮಾಧಿ ಮಾಡಿದವರನ್ನು ಕೂಡ ಆಶೀರ್ವದಿಸಿದ ಪ್ರೇರಿ ಎಷ್ಟು ಒಳ್ಳೆಯವನು ನೋಡಿ ದಾವಿದನು ಅದಕ್ಕೆ ತಾನೇ ದೇವ್ರು ಹೇಳಿದು ದಾವಿದನು ನನ್ನ ಹೃದಯಾನುಸಾರನು ನನ್ನ ಚಿತ್ತಾನುಸಾರನು ಎಂದು ಸರಿ ಸೌಲನು ಸಾಯುತಾನೆ ಪ್ರತಿಕಾರ ಇಟ್ಕೊಂಡವನು ಸಾಯುತ್ತಾನೆ ಸೌಲನು ಸತ್ತ ನಂತರ ದೇಶ ಈಗ ಪರಿಪಾಲಿಸಬೇಕಾದದ್ದು ಯಾರು ಹೇಳಿ ದಾವಿದನು ಯಾಕೆಂದರೆ ದೇವರೇ ದಾವಿದನಿಗೆ ರಾಜನಾಗಿ ಅಭಿಷೇಕಿಸುತ್ತಾರೆ ಎದಕ್ಕಾಗಿ ರಾಜನಾಗಿ ಅಭಿಷೇಕಿಸಿದಾರೆ ಇಸ್ರಾಯೇಲರನ್ನು ಪರಿಪಾಲಿಸುವುದಕ್ಕಾಗಿ ದೇವರು ದಾವಿದನಿಗೆ ಅಭಿಷೇಕಿಸುತ್ತಾರೆ ಈಗ ಸೌಲನು ಸತ್ತ ನಂತರ ಆರಾಮಾಗಿ ದಾವಿದನು ಸಿಂಹಾಸನ ಹತ್ತಬೇಕಾಗಿತ್ತು ಹತ್ತಲಿಲ್ಲ ಪ್ರಿಯರೇ ತವಕಿಸಲಿಲ್ಲ ಪ್ರಿಯರೇ ಪರಮಾಧಿಕಾರದಿಂದ ಪಾಲಿಸುವುದಕ್ಕಾಗಿ ಪರಿಪಾಲಿಸುವುದಕ್ಕಾಗಿ ತವಕಿಸಿದಂಥವನು ಅಲ್ಲ ಈ ದಾವಿದನು ಹಾಗಾದ್ರೆ ಏನ್ ಮಾಡಿದ ಪ್ರಿಯರೇ ಪ್ರಾರ್ಥನೆ ಮಾಡಿದ ಏನೆಂದು ಇದಾದ ನಂತರ ಎರಡನೇ ಸಾಮ್ಲ ಎರಡನೇ ಅಧ್ಯಾಯ ಮೊದಲನೇ ವಚನ ಇದಾದ ನಂತರ ಯಾವುದಾದ ನಂತರ ಸೌಲನು ಯೋನಾತನು ಸತ್ತ ನಂತರ ಯಹುದ ದೇಶದ ಯಾವುದಾದರೂ ಒಂದು ಪಟ್ಟಣದೊಳಗೆ ಹೋಗಬಹುದೋ ದಾವೀದನು ಯಹೋವನನ್ನು ಎಂದು ಹೀಗೆ ವಿಚಾರಿಸಿದನು ಅರಣ್ಯದಲ್ಲಿ ವಾಸಿಸುವ ದಾವೀದನು ದೇವರ ಬಳಿಗೆ ಹೋಗಿ ದೇವರೇ ಸೌಲನು ಸತ್ತು ಹೋದ ಯೋನಾತನನು ಸತ್ತು ಹೋದ ಸಿಂಹಾಸನ ಈಗ ಖಾಲಿಯಾಗಿದೆ ಮತ್ತೆ ನನಗೀಗ ಹೋಗನುತೀರಾ ಹೋಗು ಎಂದು ದೇವ್ರ್ ಹೇಳುತ್ತಾರೆ ತಕ್ಷಣ ಹೋಗಲಿಲ್ಲ ದೇವ್ರೆ ಹೋಗನುತಾ ಇದ್ರಿ ಆದ್ರೆ ಯಹುದ ದೇಶದಲ್ಲಿ ಬಹಳ ಅಲ್ಲವೇ ಯಾವ ಪಟ್ಟಣಕ್ಕೆ ಹೋಗನುತೀರಿ ಎಷ್ಟು ಡಿಟೇಲ್ ಆಗಿ ಕೇಳ್ತಿದ್ದಾನೆ ನೋಡಿ ಯಾವ ರೀತಿ ಚಿಕ್ಕ ಮಗುವಿನಂತೆ ಹೇಗೆ ಕೇಳ್ತಿದ್ದಾನೆ ನೋಡಿ ದೇವ್ರೆ ಹೋಗನುತೀರಾ ಆಯ್ತು ಹೋಗು ಆಯ್ತು ಹೋಗನುತಾ ಇದ್ರಿ ಯಾವ ಪಟ್ಟಣಕ್ಕೆ ಹೋಗನುತೀರಿ ನಿಖರವಾದ ರೀತಿಯಲ್ಲಿ ದೇವರಿಂದ ಉತ್ತರ ಪಡುಕೊಳ್ತಿದ್ದಾನೆ ಹೇಳಿ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಪ್ರಾರ್ಥನೆ ಜೀವಿತ ಕೂಡ ಎಷ್ಟು ಚೆನ್ನಾಗಿರುತ್ತೆ ಒಂದು ಪಟ್ಟಣಕ್ಕೆ ಹೋಗುತ್ತಿರುವಾಗ ಅದು ನೂತನ ಪಟ್ಟಣ ಅಲ್ಲಿಗೆ ಹೋಗುತ್ತಿರುವಾಗ ಪ್ರಾರ್ಥನೆ ಮಾಡ್ತಿದ್ದಾನೆ ದೇವ್ರೆ ಹೋಗನುತೀರ ಹೋಗು ಎಲ್ಲಿಗೆ ಹೋಗನುತ್ತೀರಿ ನೀವು ಕೂಡ ವಿದ್ಯಾಭ್ಯಾಸದ ನಿಮಿತ್ತ ಇತರ ಪಟ್ಟಣಕ್ಕೆ ಹೋಗಬೇಕಾಗಿದೆಯಾ ಇತರ ರಾಜ್ಯಕ್ಕೆ ಹೋಗಬೇಕಾಗಿದೆಯಾ ದೇವ್ರೆ ನಾನು ವಿದ್ಯಾಭ್ಯಾಸದ ನಿಮಿತ್ತ ಇತರ ರಾಜ್ಯಕ್ಕೆ ಇತರ ಪ್ರಾಂತ್ಯಕ್ಕೆ ಹೋಗನುತ್ತೀರಾ ಹೋಗು ಯಾವ ದೇಶಕ್ಕೆ ಹೋಗನುತೀರಿ ಉದ್ಯೋಗ ಮಾಡಬೇಕೆಂದು ಆಶಿಸುತ್ತಿದ್ದೇನೆ ದೇವ್ರೆ ಮಾಡನುತೀರಾ ಆಯ್ತು ಮಾಡು ಹಾಗಾದರೆ ಯಾವ ಉದ್ಯೋಗ ಯಾವ ಕೆಲಸ ಮಾಡನುತೀರಿ ದೇವ್ರೆ ವಿದ್ಯಾಭ್ಯಾಸ ಅಂದಾಗ ಮಾಡು ಅದರಲ್ಲಿ ಯಾವ ಕೋರ್ಸ್ ತೆಗೆದುಕೋ ತೆಗೆದುಕೊಳ್ಳನ್ನುತ್ತೀರಿ ದಾವೀದನು ಡಿಟೇಲ್ ಆಗಿ ದೇವರಿಗೆ ಕೇಳ್ತಿದ್ದಾನೆ ಆಗ ಕೇಳಿಕೊಂಡದ್ದಕ್ಕೂ ಕಾರಣವಿದೆ ದೇವ್ರು ಕೊಟ್ಟ ಉತ್ತರಕ್ಕೂ ಕಾರಣ ಇದೆ ಆಗ ದೇವ್ರು ಹೇಳ್ತಾರೆ ಹೇಬ್ರೋನಿಗೆ ಹೋಗು ಯಾಕೆ ಹೇಬ್ರೋನಿಗೆ ಹೋಗಂದಿದ್ದಾರೆ ಯಶ್ ಯಹುದ ದೇಶಕ್ಕೆ ಹೇಬ್ರೋನು ಕ್ಯಾಪಿಟಲ್ ಸಿಟಿಯಾಗಿದೆ ಅದು ಎಲ್ಲಿರುತ್ತೆ ಗೊತ್ತಾ ಉನ್ನತವಾದಂತಹ ಬೆಟ್ಟದ ಮೇಲೆ ಈ ಪಟ್ಟಣ ಕಟ್ಟಲ್ಪಟ್ಟಿದೆ ಫಲಿತವಾಗಿ ಶತ್ರುಗಳಲ್ಲಿ ಯಾರೊಬ್ಬರೂ ಕೂಡ ಹೇಬ್ರೋನಿನಲ್ಲಿದ್ದವರನ್ನು ತಲುಪಲು ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕಾಗಿ ದೇವರು ದಾವಿದನಿಗೆ ಹೇಳ್ತಾರೆ ನಾನು ನಿನಗೆ ಉನ್ನತವಾದ ಸ್ಥಾನವನ್ನು ಸ್ಥಾಯಿಯನ್ನು ಸ್ಥಿತಿಯನ್ನು ಸಿಂಹಾಸನವನ್ನು ಕೊಡುವವನ ನೀನು ಉನ್ನತವಾದ ಸ್ಥಾಯಿಯಲ್ಲಿಯೂ ಉನ್ನತವಾದ ಸ್ಥಿತಿಯಲ್ಲಿಯೂ ಜೀವಿಸಬೇಕು ಯಾಕೆಂದರೆ ಶತ್ರು ನಿನ್ನನ್ನು ಸಮೀಪಿಸಲಾರದಂತಹ ಸ್ಥಾನದಲ್ಲಿ ನೀನಿರಬೇಕು ತಮ್ಮ ತಂಗೆಂದರೆ ಸಹೋದರ ಸಹೋದರಿಯರೇ ದೇವ್ರು ಕೋರಿಕೊಳ್ಳೋದೇನು ಗೊತ್ತಾ ನಮ್ಮನ್ನು ನಮ್ಮ ಆತ್ಮಿಕತೆಯ ಬಳಿಗೆ ಸೈತಾನನು ಸೇರಿಕೊಳ್ಳಲಾರದಷ್ಟು ಇಲ್ಲವೇ ಸಮೀಪಿಸಲಾರದಷ್ಟು ದೂರ ಅಷ್ಟು ಉನ್ನತ ಸ್ಥಿತಿಯಲ್ಲಿ ಜೀವಿಸಬೇಕೆಂದು ದೇವ್ರು ಬಯಸ್ತಾರೆ ಮತ್ತೊಮ್ಮೆ ಪ್ರಶ್ನಿಸ್ತೇನೆ ಬೇಟೆಗಾರರು ಪಕ್ಷಿಗಳಿಗೆ ಬೇಟೆಯಾಡಲು ಬಯಸುತ್ತಾರೆ ಆದರೆ ಹದ್ದಿಗೆ ಯಾರಾದರೂ ಬೇಟೆಯಾಡಲು ಆಗುತ್ತಾ ಯಾವ ಬೇಟೆಗಾರನು ಹದ್ದಿಗೆ ಬೇಟೆಯಾಡಲು ಪ್ರಯತ್ನ ಮಾಡಲ್ಲ ಕಾರಣವೇನೆಂದರೆ ಅದು ಈ ಬೇಟೆಗಾರನಿಗೆ ತಲುಪಲಾರದಂತಹ ಎತ್ತರದಲ್ಲಿ ಅದು ಹಾರಾಡುತ್ತದೆ ಕೊಕ್ಕರೆಗಳನ್ನಾಗಲಿ ಉಳಿದ ಹಕ್ಕಿಗಳಿಗೆ ಅವ್ರು ಬೇಟೆಯಾಡ್ತಾರೆ ಹೊರತು ಹದ್ದಿನ ತಂಟಿಗೆ ಹೋಗಲ್ಲ ಯಾಕೆಂದರೆ ಅದು ಅಷ್ಟು ಉನ್ನತವಾದ ಸ್ಥಾನದಲ್ಲಿ ಹಾರಾಡುತ್ತದೆ ದೇವರಿಗಿರುವ ಆಸೆ ಏನೆಂದರೆ ಸೈತಾನನು ಎಸೆಯುವ ಅಗ್ನಿಬಾಣಗಳಾಗಿರಬಹುದು ಸೈತಾನನ ಶೋಧನೆಗಳಾಗಿರಬಹುದು ಸೈತಾನನ ಕುತಂತ್ರಗಳಾಗಿರಬಹುದು ಅವು ನಿಮ್ಮನ್ನು ತಲುಪಲಾರದಷ್ಟು ಎತ್ತರದಲ್ಲಿ ನೀವು ಹಾರಬೇಕು ನೀವು ಸೇರಬೇಕು ನಿವಾಸಿಸಬೇಕು ಎಂದು ದೇವರಾಶಿಸುತ್ತಾರೆ ದಾವೀದನೇ ಉನ್ನತವಾದ ಸ್ಥಿತಿಯಲ್ಲಿ ನೀನು ಜೀವಿಸು ಉನ್ನತವಾದ ಅಡುಗು ತಾಣದಲ್ಲಿ ನಿವಾಸಿಸು ಶತ್ರು ನಿನ್ನ ಸಮೀಪಕ್ಕೆ ಬರಲಾರದಷ್ಟು ಉನ್ನತ ಸ್ಥಾನದಲ್ಲಿ ಜೀವಿಸು ಇದು ಅಮೂಲ್ಯವಾದ ಪಾಠವಾಗಿದೆ ಆದರೆ ಕೇಳಿರಿ ನೀವು ಸೇರಿಕೊಳ್ಳಬೇಕಾದಂತಹ ಗಮ್ಯಕ್ಕೆ ದೇವ್ರು ಸೇರಿಸಬೇಕಾದರೆ ಅದಕ್ಕೊಂದು ಸಮಯವಿದೆ ದಾವೀದನಿಗೆ ಒಳ್ಳೆ ದಿನಗಳು ಬಂದ್ವು ಅವನು ಪಟ್ಟ ಪ್ರಯಾಸಕ್ಕೂ ಸುರಿಸಿದ ಕಣ್ಣೀರಿಗೂ ದೇವ್ರು ಪ್ರತಿಫಲವಾಗಿ ಅದ್ಭುತವಾದ ಭವಿಷ್ಯವನ್ನು ದೇವ್ರು ಕೊಟ್ರು ಹಾಗೇ ನಿಮ್ಗೂ ಕೂಡ ಕೊಡ್ತಾರೆ ಧೈರ್ಯದಿಂದಿರಿ ದಾವೀದನ ಹಾಗೆ ದೇವ್ರನ್ನು ಸಂತೋಷಪಡಿಸುವ ಮನಸ್ಸುಳ್ಳವರಾಗಿ ಜೀವಿಸಿರೆಂದು ಮನವಿ ಮಾಡುತ್ತಾ ನನಗೂ ದೇವ್ರು ಒಳ್ಳೆ ದಿನಗಳು ಕೊಡ್ತಾರೆ ಎಂಬ ನಂಬಿಕೆಯುಳ್ಳಂಥವರು ನನ್ನೊಂದಿಗೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯ ನಿಮ್ಮ ಸನ್ನಿಧಿಯಲ್ಲಿ ಯಾವತ್ತೇ ನಿಮ್ಮ ವಾಕ್ಯ ಕೇಳುವಾಗ ನೀವು ನಮ್ಮೊಂದಿಗೆ ಮಾತಾಡುತ್ತಲೇ ಇದ್ದೀರಿ ಈಗಾಗಲೇ ಕೇಳಿರುವ ಅಮೂಲ್ಯವಾದ ಸಂದೇಶ ಕ್ರಿಯೆಯಲ್ಲಿಡುವಂತಹ ಒಂದು ಕೃಪೆಯನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ವಾಕ್ಯಾನುಸಾರವಾಗಿ ನಿಮ್ಮ ಚಿತ್ತಾನುಸಾರವಾಗಿ ದಾವೀದನು ಜೀವಿಸಿದ ಹಾಗೆ ಹೋರಾಟಗಳ ಮಧ್ಯ ಅವಮಾನಗಳ ಮಧ್ಯ ಅಪಾಯಗಳ ಮಧ್ಯ ಆತ್ಮಿಕತೆಯನ್ನು ಬಿಟ್ಟು ಬಿಡಲಾರದೆ ಯಾವ ರೀತಿಯಾಗಿ ನಿಮ್ಮನ್ನೇ ಅಂಟಿಕೊಂಡು ಜೀವಿಸಿದನು ಪ್ರಾರ್ಥನೆ ಜೀವಿತ ಬಿಟ್ಟು ಬಿಡಲಿಲ್ಲವೋ ಅಂತಹ ಜೀವಿತ ನಮಗೂ ದಯಪಾಲಿಸರಿದೇವರೇ ನೀವು ಕೊಡುವ ಶ್ರೇಷ್ಠವಾದ ಉತ್ತರ ಹೊಂದಿಕೊಂಡು ಸುರಕ್ಷಿತವಾಗಿಯೂ ನಿಮ್ಮ ಮಹಿಮೆಗಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ